ಡಾಕ್ಟ್ರೆ ರಮೇಶ್ ಕುಮಾರ್ ಏನೋ ಕೇಳ್ತಿದ್ದಾರೆ ಕೇಳೋಣ. ಅಧ್ಯಕ್ಷ ಪರಿಹಾರ ಪರಿಹಾರ ಅಂತ ಕೇಳ್ತಾ ಇದ್ದೀನಿ. ಆನೆ, ಹುಲಿ, ಚಿರತೆ, ತೋಳ, ನರಿ, ಮಂಗ ಲಿಸ್ಟ್ ಮಾಡ್ಕೊಂಡು ನಾವು ಒಂದು ಸರ್ವಪಕ್ಷದ ನಿಯೋಗ ಮಾಡೋದು ಅಸೆಂಬ್ಲಿಯಿಂದ. ನೀವು ಮಾಡೋ ಎಲ್ಲ ಕೆಲಸಗಳನ್ನು ನಾವೇ ಇಲ್ಲಿ ಮಾಡ್ತಾ ಇದ್ದೇವೆ, ನೀವಿಲ್ಲಿ ಬಂದು ತೊಂದರೆ ಕೊಡಬೇಡಿ ಅಂತ ಒಂದು ಮನವಿ ಕೊಟ್ಟರು. ತಾವೊಂದು ಸರ್ವಪಕ್ಷದ ನಿಯೋಗ ಒಂದು ಈ ಚಂದಮಾಮದಲ್ಲಿ ಈಗಿದ್ದ ಕತೆ ಬರ್ತಿತ್ತು. ಅಧ್ಯಕ್ಷ ಈಗ ನಮ್ಮ ಡಿ ಸಿ ಅವರು ಕೂಡ ಆರ್ಡರ್ ಮಾಡಿದ್ದಾರೆ ಅಧ್ಯಕ್ಷ ಮಾಡಿ ಅಂತ ಹೇಳಿ. ಏನು ತಡ್ರಿ, ಮಹೇಶ್ ಏನು ಹೇಳ್ತಿದ್ದಾರೆ ಕೇಳ, ಪ್ಯಾಟಿಯವ್ರು ಏನ್ ಹೇಳ್ತಾರೆ ಡಾಕ್ಟ್ರೆ ಮಹೇಶ್ ಏನು ಅಧ್ಯಕ್ಷ? ಈಗ ಪ್ರಾಣಿಗಳು ಇರ್ತವೆಲ್ಲ ಹೋಗಿ ನಾವು ಸೇರ್ಕೊಂಡಿದ್ದೀವಿ, ಈಗ ಅವೆಲ್ಲರೂ ಇರ್ಬೇಕಲ್ಲ. ಒಂದ್ ನಿಮಿಷ, ತಮಾಷೆ ಅಲ್ಲ, ಇರೋದ್ ಕೇಳಿ, ಒಂದ್ ನಿಮಿಷ ಕೇಳು ಬ್ರದರ್. ಅಧ್ಯಕ್ಷ, ನಮ್ಮಲ್ಲಿ ಕೆಆರ್ ನಗರ ಟೌನ್ ಒಳಗೇನೆ ಚಿರತೆ ಬಂದಿತ್ತು. ಫಾರೆಸ್ಟ್ನವ್ರು ರಿಕ್ವೆಸ್ಟ್ ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಹಿಡಿದು ಬಂಡೀಪುರ ಕಾಡ್ ಇಟ್ಬಿಟ್ರು. ಮೊನ್ನೆ ಅರ್ಕೆರೆ ಅಂತೇಳಿ ಎರಡು ಆನೆಗಳು ಊರೊಳಗೆ ಬಂದಿತ್ತು, ತಗೊಂಡು ಹೋದ್ರು, ಅದನ್ನ ಓಡಿಸ್ಕೊಂಡೋಗಿ ಹುಣಸೂರಿಗೆ ಬಿಟ್ರು. ಈಗ ಅಶ್ವಿನ್ ಹೇಳೋದು ಸರಿ, ಮಂಜು ಹೇಳೋದು ಸರಿ, ನಾನು ತಮಾಷೆ ಮಾಡ್ತಾ ಇಲ್ಲ. ಅವುಗಳು ವಾಸ ಮಾಡುವಂಥ ಕಡೆ ಹೋಗಿ ಹೆಚ್ಚು ಜನಸಂಖ್ಯೆ ನಾವಾಗಿ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ನೀವು ಈಗ ರಮೇಶ್ ಕುಮಾರ್ ಅವ್ರು ಏನು ಹೇಳಿದ್ರು, ನಿಯೋಗ ಮಾಡೋದ್ರ ಮೊದಲು ಜನಸಂಖ್ಯೆ ಕಮ್ಮಿ ಮಾಡಕ್ಕೆ ಏನ್ ಮಾಡಬೇಕು ಅದ್ರ ಕಡೆ ಒಂಚೂರು ಗಮನ ಹರಿಸಿ. ಅದನ್ನೇ ಬಿಟ್ಟರೆ ಅವೇ ಮಾಡ್ತಾರೆ. ಡಾಕ್ಟ್ರೆ ರಮೇಶ್ ಕುಮಾರ್ ಏನೋ ಕೇಳ್ತಿದ್ದಾರೆ ಕೇಳೋಣ. ಅಧ್ಯಕ್ಷ ಪರಿಹಾರ ಪರಿಹಾರ ಅಂತ ಕೇಳ್ತಾ ಇದ್ದೀನಿ. ಆನೆ, ಹುಲಿ, ಚಿರತೆ, ತೋಳ, ನರಿ, ಮಂಗ ಲಿಸ್ಟ್ ಮಾಡ್ಕೊಂಡು ನಾವು ಒಂದು ಸರ್ವಪಕ್ಷದ ನಿಯೋಗ ಮಾಡೋದು ಅಸೆಂಬ್ಲಿಯಿಂದ. ನೀವು ಮಾಡೋ ಎಲ್ಲ ಕೆಲಸಗಳನ್ನು ನಾವೇ ಇಲ್ಲಿ ಮಾಡ್ತಾ ಇದ್ದೇವೆ, ನೀವಿಲ್ಲಿ ಬಂದು ತೊಂದರೆ ಕೊಡಬೇಡಿ ಅಂತ ಒಂದು ಮನವಿ ಕೊಟ್ಟರು. ತಾವೊಂದು ಸರ್ವಪಕ್ಷದ ನಿಯೋಗ ಒಂದು ಈ ಚಂದಮಾಮದಲ್ಲಿ ಈಗಿದ್ದ ಕತೆ ಬರ್ತಿತ್ತು. ಅಧ್ಯಕ್ಷ ಈಗ ನಮ್ಮ ಡಿ ಸಿ ಅವರು ಕೂಡ ಆರ್ಡರ್ ಮಾಡಿದ್ದಾರೆ ಅಧ್ಯಕ್ಷ ಮಾಡಿ ಅಂತ ಹೇಳಿ. ಏನು ತಡ್ರಿ, ಮಹೇಶ್ ಏನು ಹೇಳ್ತಿದ್ದಾರೆ ಕೇಳ, ಪ್ಯಾಟಿಯವ್ರು ಏನ್ ಹೇಳ್ತಾರೆ ಡಾಕ್ಟ್ರೆ ಮಹೇಶ್ ಏನು? ಅಧ್ಯಕ್ಷ ಈಗ ಪ್ರಾಣಿಗಳು ಇರ್ತವೆಲ್ಲ ಹೋಗಿ ನಾವು ಸೇರ್ಕೊಂಡಿದ್ದೀವಿ, ಈಗ ಅವೆಲ್ಲರೂ ಇರ್ಬೇಕಲ್ಲ. ಒಂದ್ ನಿಮಿಷ, ತಮಾಷೆ ಅಲ್ಲ, ಇರೋದ್ ಕೇಳಿ, ಒಂದ್ ನಿಮಿಷ ಕೇಳು ಬ್ರದರ್. ಅಧ್ಯಕ್ಷ, ನಮ್ಮಲ್ಲಿ ಕೆಆರ್ ನಗರ ಟೌನ್ ಒಳಗೇನೆ ಚಿರತೆ ಬಂದಿತ್ತು, ಫಾರೆಸ್ಟ್ನವ್ರು ರಿಕ್ವೆಸ್ಟ್ ಮಾಡಿದ್ರು, ಇಮ್ಮಿಡಿಯೇಟ್ ಆಗಿ ಹಿಡಿದು ಬಂಡೀಪುರ ಕಾಡ್ ಇಟ್ಬಿಟ್ರು. ಮೊನ್ನೆ ಅರ್ಕೆರೆ ಅಂತೇಳಿ ಎರಡು ಆನೆಗಳು ಊರೊಳಗೆ ಬಂದಿತ್ತು, ತಗೊಂಡು ಹೋದ್ರು, ಅದನ್ನ ಓಡಿಸ್ಕೊಂಡೋಗಿ ಹುಣಸೂರಿಗೆ ಬಿಟ್ರು. ಈಗ ಅಶ್ವಿನ್ ಹೇಳೋದು ಸರಿ, ಮಂಜು ಹೇಳೋದು ಸರಿ, ನಾನು ತಮಾಷೆ ಮಾಡ್ತಾ ಇಲ್ಲ. ಅವುಗಳು ವಾಸ ಮಾಡುವಂಥ ಕಡೆ ಹೋಗಿ ಹೆಚ್ಚು ಜನಸಂಖ್ಯೆ ನಾವಾಗಿ ನಾವು ಅಲ್ಲಿ ವಾಸ ಮಾಡ್ತಾ ಇದ್ದೀವಿ. ನೀವು ಈಗ ರಮೇಶ್ ಕುಮಾರ್ ಅವ್ರು ಏನು ಹೇಳಿದ್ರು, ನಿಯೋಗ ಮಾಡೋದ್ರ ಮೊದಲು ಜನಸಂಖ್ಯೆ ಕಮ್ಮಿ ಮಾಡಕ್ಕೆ ಏನು ಮಾಡಬೇಕು ಅದ್ರ ಕಡೆ ಒಂಚೂರು ಗಮನ ಹರಿಸಿ. ಅದನ್ನೇ ಬಿಟ್ಟರೆ ಅವೇ ಮಾಡ್ತಾರೆ.